ಇನ್ನು ಕೆಆರ್ಎಸ್ ಡ್ಯಾಮ್ನಿಂದ ತಮಿಳುನಾಡಿಗೆ ಈ ನೀರು ಹೋಗೋದಾದರೆ ಹೇಗೆ? ನಿತ್ಯ ನೀರು ಹರಿದು ಹೋಗುವ ಲೆಕ್ಕ ಹಾಕುವ ಕೇಂದ್ರ ಜಲ ಆಯೋಗ ತಮಿಳುನಾಡಿನ ಜಲಮಾಪನ ಕೇಂದ್ರದಲ್ಲಿ ಏಷ್ಯಾನ್ ಸುವರ್ಣ ನ್ಯೂಸ್ ಇದೆ. ಇಲ್ಲಿ ಹೆಂಗೆ ಹರಿದು ಹೋಗುತ್ತೆ, ಹೆಂಗೆ ಲೆಕ್ಕಾಚಾರ ಆಗ್ತಾರೆ? ಈಗ ದುಡ್ಡಿಂದ ಆದರೆ ಗೊತ್ತಿರುತ್ತೆ, 1 ಲಕ್ಷ ಕೊಡಬೇಕು, 1 ಲಕ್ಷ ಕೊಡಬೇಕು, ನಮಗೆ ಗೊತ್ತಿದೆ. ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟ್ಗೆ ಹೋಗುತ್ತೆ. ಇದು ಹರಿದು ಹೋಗುವಂಥ ನೀರು. ಹರಿದು ಹೋಗುವಂಥ ನೀರನ್ನು ಲೆಕ್ಕ ಹಾಕುವುದು ಹೇಗೆ? ಸೊ ನಿತ್ಯ ನೀರು ಹರಿದು ಹೋಗುವ ಲೆಕ್ಕ ಹಾಕತ್ತೆ ತಮಿಳುನಾಡಿನ ಜಲಮಾಪನ ಕೇಂದ್ರದಲ್ಲಿ. ತಮಿಳುನಾಡಿನ ಜಲಮಾಪನ ಕೇಂದ್ರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವಿಸ್ತೃತ ವರದಿಯನ್ನು ಮಾಡ್ತಾ ಇದೆ. ನೋಡಿ, ಇದು ಜಲಮಾಪನಗಳು. ನೋಡಿ, ಇದೆಲ್ಲ ಕಂಪ್ಲೀಟ್ ಆಗುತ್ತೆ ಐ ಥಿಂಕ್. ಒಂದು ಕಡೆ ನೋಡಿ, ಯಾವ ರಾಜ್ಯಕ್ಕೆ ನೀರು ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕಕ್ಕೆ ನೀರಿದ್ದು ಉಳಿದದನ್ನು ಬಿಡಬೇಕು ಅಂತ ಇರುವಂಥದ್ದು. ಹಾಗಂತ ತಮಿಳುನಾಡಿಗೆ ನೀರು ಸಿಗಬಾರ್ದು ಅಂತ ಯಾರು ಬಯಸೋದಿಲ್ಲ. ಅದ್ಭುತ ಮಳೆಯಾದರೆ ಇದರ ಪ್ರಮೇಯವೇ ಬರೋದಿಲ್ಲ. ಅದ್ಭುತ ಮಳೆಯಾದರೆ ಪ್ರಮೇಯವೇ ಬರೋದಿಲ್ಲ. ಇದು ಎಂಥ ಯಾವುದೇ ಪ್ರೊಟೆಸ್ಟ್ಗಳು ಕೂಡ 2 ನಿಮಿಷದಲ್ಲಿ ನಿಂತು ಹೋಗ್ಬಿಡ್ತದೆ. ಮಳೆ ಬಂದರೆ ಸಾಕಾಗಿರ್ತದೆ. ಯಾಕೆಂದರೆ ಅಲ್ಲಿಗೂ ಬೇಕಾದಷ್ಟು ನೀರು, ಅದನ್ನು ಮೀರಿ ಹರಿಯುವಂಥ ನೀರು. ಯಾಕೆಂದರೆ ಹರಿಯುವ ನೀರಿಗೆ ದೊಣ್ಣೆನಾಯಕನ ಅಪ್ಪಣೆ ಬೇಕೆ ಅಂತ ಹೇಳ್ದಂಗೆ, ಎಷ್ಟೆಷ್ಟು ನಮಗೆ ನೀರು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಮಳೆ ಬರಲಿಕ್ಕೆ ಶುರುವಾದರೆ ಯಾರೇನು ಕಿರಿಕ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ಇದು ಜಲಮಾಪನ ಕೇಂದ್ರ, ಅಲ್ಲಿ ಎಷ್ಟು ನೀರನ್ನು ಬಿಡ್ತಿದ್ದೀವಿ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಇದರ ಬಗ್ಗೆ ಒಂದು ಮಾಹಿತಿ ಕೂಡ ನಮ್ಮ ರವಿಕುಮಾರ್ ಮಾಡಿದ್ದಾರೆ, ಮಾಹಿತಿ ಕಲೆ ಹಾಕಿದ್ದಾರೆ. ನೀರಿನ ಮಟ್ಟ ಅಳೆಯೋದು, ಇಲ್ಲಿಂದ ಬಿಡುವಂಥ ನೀರಿನ ಮಟ್ಟವನ್ನು ಅಳೆಯುವಂಥ ಮಾಪನ ಇದು. ಮಾರುತೇಶ್ ಒಂದು ವಾಕ್ಥ್ರೂ ಮಾಡಿದ್ದಾರೆ ಇದರ ಬಗ್ಗೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ, ಹೆಂಗೆ ಹೋಗುತ್ತೆ ಇಲ್ಲಿಂದ ನೀರು ಅಂತ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಮುಂದಿನ 15 ದಿನಗಳ ತನಕ 5000 ಕ್ಯೂಸೆಕ್ನಂತೆ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದೆ. ಈ ಆದೇಶವನ್ನು ರಾಜ್ಯ ಸರ್ಕಾರ ಪಾಲಿಸ್ತಾ ಇದೆಯಾ, ನೀರು ಬಿಟ್ಟಿದೆಯಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಮಿಳುನಾಡಿನ ಬಿಳುಗೊಂಡ್ಲುವಿನ ಕಾವೇರಿ ಜಲಮಾಪನ ಕೇಂದ್ರಕ್ಕೆ ಬಂದಿದ್ದೀವಿ. ನಾನೀಗ ಕಾವೇರಿ ನದಿ ನೀರು ಹರಿಯುವಂತಹ ನದಿಯ ಮಧ್ಯಭಾಗದ ಒಂದು ಬಂಡೆಯ ಮೇಲೆ ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ. ಸೊ ಅದರ ರಿಯಾಲಿಟಿ ಚೆಕ್ಕನ್ನು ಕೂಡ ನಿಮಗೆ ತಿಳಿಸ್ತೀನಿ. ಸೊ ಈಗ ನೋಡ್ಬೋದು ನೀವು, ಸುಮಾರು 5000 ಕ್ಯೂಸೆಕ್ಕನ್ನು ನೀರು ಹರಿತಾ ಇರೋದನ್ನು ಗಮನಿಸ್ಬೋದು. ನಾವಿಲ್ಲಿ ತೆಪ್ಪ ಓಡಿಸೋರ ಜೊತೆಗೂ ಕೂಡ ಮಾತನಾಡಿದ್ವಿ, ನಿನ್ನೆಗೂ ಮೊನ್ನೆಗೂ ಮತ್ತು ಇವತ್ತಿಗೂ ಆಗ್ತಾ ಇರುವಂಥ ವ್ಯತ್ಯಾಸ ಏನು ಅಂತೇಳಿ. ಯಾಕೆಂದರೆ 10,000 ಕ್ಯೂಸೆಕ್ ನೀರು ಬಿಟ್ಟಿದ್ರು, ಆಗ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಇತ್ತು, ಈಗ 5,000 ಬಿಟ್ಟಿದ್ದಾರೆ ಅನ್ನೋದಕ್ಕೂ ಕೂಡ ನಮಗೆ ಕುರುಹುಗಳು ಸಿಗ್ತಾ ಇದೆ. ದಡವನ್ನು ಗಮನಿಸಿದರೆ ಅಥವಾ ಕಲ್ಲಿನ ಬಂಡೆಗಳನ್ನು ಗಮನಿಸಿದರೆ ನೀರು 10,000 ಹರಿತಾ ಇದ್ದಂಥ ಪ್ರಮಾಣ ಮತ್ತು 5,000 ಇಳಿದಿರುವಂಥ ಪ್ರಮಾಣ ಕೂಡ ಗೊತ್ತಾಗ್ತಾ ಇದೆ. ಒಂದು ಸಮಾಧಾನಕರ ಏನಂದರೆ 10,000 ಕ್ಯೂಸೆಕ್ಕಿಂದ 5,000 ಕ್ಯೂಸೆಕ್ಗೆ ಬಂದಿದ್ದೀವಿ ಅನ್ನುವಂಥದ್ದು. ಇನ್ನೊಂದು ಕಡೆ ತಮಿಳ್ನಾಡು ಕೇಳಿದಂಥ 24,000 ಕ್ಯೂಸೆಕ್ ನೀರನ್ನು ಬಿಟ್ಟಿಲ್ಲ ಅನ್ನುವಂಥ ಸಮಾಧಾನ. ಆದರೆ ಕಾವೇರಿ ನೀರಿನಲ್ಲಿ ಈ ರೀತಿ ನೀರು ಹರಿದು ಹೋಗ್ತಾ ಇದ್ದರೆ ಕನ್ನಡಿಗರಿಗಾಗಿ ನಮಗೂ ಕೂಡ ಬಹಳ ನೋವಿನ ಸಂಗತಿ. ಯಾಕೆಂದರೆ ಈ ಬಾರಿ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಮಳೆಯ ಕೊರತೆ ಕಾಣ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆಯ ಸಮಸ್ಯೆ ಆಗಿದೆ. ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದಾದಂಥ ಆತಂಕ ಇದೆ. ಜೊತೆಗೆ ಬೆಳೆಗಳಿಗೂ ರೈತರಿಗೂ ನೀರು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿಂದ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ಗೆ ನೀರು ಹರಿಯುತ್ತೆ. ನೀರು ಹರಿದು ಹೋಗ್ತಾ ಇರುವಂಥದ್ದು ನಿಜಕ್ಕೂ ಬೇಸರ ತರಿಸ್ತಾ ಇದೆ. ಪದೇ ಪದೇ ಕಾವೇರಿ ವಿಚಾರದಲ್ಲಿ ಕರ್ನಾಟಕದಿಂದ ನೀರನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ತಮಿಳುನಾಡು ಮಾಡ್ತಾ ಇದೆ. ಕರ್ನಾಟಕ ಸಮರ್ಥವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಸಂಕಷ್ಟದ ಸೂತ್ರಕ್ಕೆ ಮೊರೆ ಹೋಗದೆ ಹೋದರೆ ಮುಂದಿನ ದಿನಗಳು ಅತ್ಯಂತ ಗಂಭೀರವಾಗಬಹುದಾದಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಮುಂದೆ ಕರ್ನಾಟಕ ಸಮರ್ಥವಾದಂಥ ವಾದವನ್ನು ಮಂಡಿಸಲಿ, ಆ ಮೂಲಕ ಸಂಕಷ್ಟ ಸೂತ್ರವನ್ನು ಕಂಡುಕೊಂಡು ಮಳೆ ಆಗದೇ ಇರುವಂಥ ವರ್ಷದಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಹರಿಸಬೇಕು ಅನ್ನುವಂಥ ತೀರ್ಮಾನಗಳಾದರೆ ಬಹುಶಃ ರಾಜ್ಯದ ರೈತರಿಗೂ ಕೂಡ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಅಂತ ಕಾಣಿಸುತ್ತೆ. ಕ್ಯಾಮ್ರಾಮನ್ ಅಂಜನ್ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಿಳಿಗೊಂಡ್ಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.